ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ. ಇವತ್ತಿನ ಈ ಒಂದು ಫ್ಯಾಕ್ಟ್ಸ್ ಫ್ರೈಡೆಯಲ್ಲಿ ಪ್ರಮುಖವಾಗಿ ನಾವು ಭಾರತದ ವಾಯು ಸಾರಿಗೆ ಬಗ್ಗೆ ತಿಳಿದುಕೊಳ್ಳೋಣ. ಭಾರತದ ವಾಯು ಸಾರಿಗೆ ಅಂತಕ್ಕಂಥದ್ದು ಸ್ನೇಹಿತರೆ, ನನ್ನ ಹೆಸರು ರಮೇಶ್ ಅಂತ. ಸ್ನೇಹಿತರೆ, ನಾನು ಕೂಡ ಅನ್ಯಕಡೆಮಿಲಿ ಲೈವ್ ಎಜುಕೇಟರ್ ಆಗಿರ್ತೀನಿ. ನೀವು ಕೂಡ ನನ್ನ ಈ ಒಂದು ರೆಫರಲ್ ಕೋಡನ್ನು ಯೂಸ್ ಮಾಡೋ ಮೂಲಕ 10% ಡಿಸ್ಕೌಂಟನ್ನು ಪಡಿತೀರಾ. ಅನ್ಯಕಡೆಮಿಗೆ ಸಬ್ಸ್ಕ್ರಿಪ್ಷನ್ ತೆಗೆದುಕೊಳ್ಳಬಹುದು. ಹಾಗಾದರೆ ಬನ್ನಿ ಸ್ನೇಹಿತರೆ, ಇವತ್ತಿನ ದಿವಸ ಭಾರತದ ವಾಯು ಸಾರಿಗೆ ಬಗ್ಗೆ ಮಹತ್ವದ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಇದು ನನ್ನ ತರಗತಿಗಳ ಮಾಹಿತಿ ಅಂತಕ್ಕಂಥದ್ದು ಸ್ನೇಹಿತರೆ. ನನ್ನ ಯೂಟ್ಯೂಬ್ ಕ್ಲಾಸ್, ನನ್ನ ಓನ್ ಚಾನಲ್ ರಮೇಶ್ ಕಾಂಪಿಟೇಟಿವ್ ಕ್ಲಾಸ್ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲಲ್ಲಿ ಇರ್ತದೆ. ರಾತ್ರಿ 9 ಗಂಟೆಗೆ ಮತ್ತು ಬೆಳಗ್ಗೆ 7:30ಕ್ಕೆ ಇರುತ್ತೆ. ಸ್ಪೆಷಲ್ ಕ್ಲಾಸ್ 5:30ಕ್ಕೆ ಇರುತ್ತೆ ಸ್ನೇಹಿತರೆ, ಪ್ರತಿ ದಿವಸ ನನ್ನ ಅಕಾಡೆಮಿ ಆ್ಯಪಲ್ಲಿ. ಇನ್ನು ರೆಗ್ಯುಲರ್ ಕ್ಲಾಸ್ 7 ಗಂಟೆಗೆ ಇರುತ್ತೆ. ಪ್ರಸ್ತುತವಾಗಿ ನಾನು ಸಾಮಾನ್ಯಕರಣಕ್ಕೆ ಸಂಬಂಧಿಸಿದಂಥ ತರಗತಿಯನ್ನು ತೆಗೆದುಕೊಳ್ತಿದ್ದೀನಿ. ಸ್ನೇಹಿತರೆ, ಇಲ್ಲಿ ನೋಡಬಹುದು ಅನ್ನ ಅಕಾಡೆಮಿ ಹೊಸ ಒಂದು PSI ಟಾರ್ಗೆಟ್, PSI Batch 4 ಸ್ಟಾರ್ಟ್ ಆಗ್ತಾ ಇರುವಂಥದ್ದು 11 ಆಗಸ್ಟ್ಗೆ. ನೀವು ಕೂಡ ಎನ್ರೋಲ್ ಆಗಬಹುದು, ಅನ್ ಅಕಾಡೆಮಿ ಸಬ್ಸ್ಕ್ರಿಪ್ಷನ್ ತೆಗೆದುಕೊಳ್ಳೋ ಮೂಲಕ ಎನ್ರೋಲ್ ಆಗಬಹುದು. ಇನ್ನು ಡೈಲಿ T20 ಚಾಂಪಿಯನ್ಶಿಪ್ ಅಂತಕ್ಕಂಥದ್ದು ಫ್ರೀ ಡೈಲಿ ಟೆಸ್ಟ್ ಇರುತ್ತೆ, ರಾತ್ರಿ 8 ಗಂಟೆಗೆ ಇರುತ್ತೆ ಸ್ನೇಹಿತರೆ. 8:30ಕ್ಕೆ ಟೆಸ್ಟ್ ಅನಾಲಿಸಿಸ್ ಕ್ಲಾಸ್ ಇರುತ್ತೆ, ನೀವು ಕೂಡ ಇದನ್ನು ತೆಗೆದುಕೊಳ್ಬೋದು. 20 ಕ್ವಶನ್ಸ್ಗಳನ್ನ ಇಲ್ಲಿ ನಿಮಗೆ ನೀಡಲಾಗ್ತದೆ. ಇನ್ನು ಸ್ನೇಹಿತರೆ, ಸೊ ಇಲ್ಲಿ ಮಾಹಿತಿ ಅಂತಕ್ಕಂಥದ್ದು ನೋಡೋಣ. ಭಾರತದ ಮೊದಲ ವಿಮಾನ ಹಾರಾಟ ಎಲ್ಲಿ ನಡೀತು ಏನು ಅಂತಕ್ಕಂಥದ್ದು. ಮೊಟ್ಟ ಮೊದಲನೇದಾಗಿ ಭಾರತದಲ್ಲಿ ವಿಮಾನ ಹಾರಾಟ ನಡೆಸಿರುವಂಥದ್ದು ಯಾವಾಗ ಅಂದರೆ 1911 February 18 ಸ್ನೇಹಿತರೆ. ಈ ಒಂದು ಭಾರತದ ಮೊದಲ ವಿಮಾನ ಸಂಚಾರ ಏನಿದೆ ಅಲ್ಲ, ಹೆನ್ರಿ ಪೆಕ್ವೆ ಅಂತಕ್ಕಂಥವನು, ಹೆನ್ರಿ ಪೆಕ್ವೆ ಅನ್ನುವಂತಹ ಒಬ್ಬ ಚಾಲಕನಿಂದ ಆರಂಭವಾಯಿತು ಅಂತ ಹೇಳ್ತೀವಿ. ಅಲ್ಲಿ ಸಾಮರ್ ಎನ್ನುವಂತಹ ಒಂದು ದ್ವಿರೆಕ್ಕೆ, 2 ರೆಕ್ಕೆಗಳನ್ನು ಹೊಂದಿರುವಂತಹ ವಿಮಾನ ಅಲಹಾಬಾದ್ನಿಂದ 10 ಕಿಲೋಮೀಟರ್ ದೂರದಲ್ಲಿರುವಂತಹ ನೈನಿವರೆಗೆ ಮೊಟ್ಟ ಮೊದಲ ಬಾರಿಗೆ ಸಂಚಾರ ಮಾಡಿತು ಅಂತಕ್ಕಂಥದ್ದು. ಇದು ಪ್ರಮುಖವಾಗಿ ಅಂಚೆ ಕಾರ್ಯಾಚರಣೆಗಾಗಿ ಸಂಚಾರವನ್ನು ಆರಂಭಿಸಿತ್ತು. ಇದು ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ವಿಮಾನ ಸಂಚಾರವಾಗಿತ್ತು. ಇನ್ನು ಭಾರತದಲ್ಲಿ 1927 ಭಾರತೀಯ ವಿಮಾನ ಸಾರಿಗೆ ಅಭಿವೃದ್ಧಿಗಾಗಿ ನಾಗರಿಕ ವಿಮಾನಯಾನ ಇಲಾಖೆ ಏನಾಗ್ತದೆ ಪ್ರಾರಂಭಿಸಲಾಯಿತು ಅಂತಕ್ಕಂಥದ್ದು. ಇನ್ನು 1937 ಕರಾಚಿ, ಲಾಹೋರ್, ದೆಹಲಿ ಮತ್ತು ಮದ್ರಾಸ್ಗಳ ನಡುವೆ ಆಂತರಿಕ ವಿಮಾನ ಕಾರ್ಯಾರಂಭ ಮಾಡ್ತದೆ. ಇನ್ನು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ಒಂದು ಪ್ರಾಧಿಕಾರ ಏನಿದೆಲ್ಲ, ಈ ಒಂದು ನಿಲ್ದಾಣ ಕಾರ್ಯವನ್ನು ನೆರವೇರಿಸುವ ಸಂಸ್ಥೆಯಾಗಿತ್ತು. ವಾಯು ಸಾರಿಗೆ ಪ್ರಮುಖ ಉಪಯೋಗಗಳು, ಯಾಕೆ ವಾಯು ಸಾರಿಗೆ ಬೇಕು, ವಾಯು ಸಾರಿಗೆ ಪ್ರಮುಖ ಉಪಯೋಗಗಳೇನಾಗಿರ್ತವೆ. ಸೊ ದೂರದ ಪ್ರದೇಶಗಳಿಗೆ ಹೋಗಬೇಕಾದ್ರೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ತಲುಪಲು ಇದು ಸಹಕಾರಿಯಾಗಿರ್ತದೆ ಅನ್ನುವಂಥದ್ದು. ಇನ್ನು ವಿದೇಶದೊಂದಿಗೆ ಉತ್ತಮ ಬಾಂಧವ್ಯ ಹೊಂದಲು ಕೂಡ ಏನಪ್ಪ ಅಂದ್ರೆ ಇದು ಸಹಕಾರಿ ಆಗ್ತದೆ. ಇನ್ನು ಕೆಲವೊಂದು ದೇಶಗಳು ಹೇಗಿದಾವೆ ಅಂತಂದರೆ ಅಲ್ಲಿ ವಾಯು ಸಾರಿಗೆ ಮೂಲಕ ನಾವು ಸಂಪರ್ಕಿಸಬಹುದಾಗಿರ್ತದೆ, ಇಲ್ಲಾಂದರೆ ಜಲ ಸಾರಿಗೆ ಮೂಲಕ ಬಹಳಷ್ಟು ದಿನಗಳು ಹಿಡಿಬಹುದು. ಹಾಗಾಗಿ ವಾಯು ಸಾರಿಗೆ ಮೂಲಕ ಅತ್ಯಂತ ವೇಗವಾಗಿ ತಲುಪಬಹುದಾಗಿರ್ತದೆ. ಇನ್ನು ಯುದ್ಧ, ಪ್ರವಾಹ, ಬರಗಾಲ ಅಥವಾ ಚಂಡಮಾರುತಗಳಂತಹ ಸಂದರ್ಭದಲ್ಲಿ ಅತಿ ವೇಗವಾಗಿ ಅಲ್ಲಿಯವರಿಗೆ ಸೌಲಭ್ಯಗಳನ್ನು ಒದಗಿಸಲು ಕೂಡ ಈ ವಾಯು ಸಾರಿಗೆ ಸಾಕಷ್ಟು ಸಹಕಾರಿಯಾಗ್ತದೆ ಅನ್ನುವಂಥದ್ದು. ಇನ್ನು ಭಾರತದ ವಿಸ್ತಾರವಾದಂತಹ ಪ್ರದೇಶದಲ್ಲಿ ಒಂದು ಸ್ಥಳಕ್ಕೆ ಬೇಗ ತಲುಪಬಹುದು, ಅತ್ಯಂತ ವೇಗವಾಗಿ ಈಗ ವಾಯು ಸಾರಿಗೆ ಅತ್ಯಂತ ವೇಗವಾಗಿ ತಲುಪುವಂಥ ಸಾರಿಗೆ ಆಗಿರ್ತದೆ. ಜಲ ಸಾರಿಗೆ ಅಥವಾ ರಸ್ತೆ ಸಾರಿಗೆ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ತವೆ. 3 ದಿನ ಒಂದು ಕ್ರಮಿಸುವಂತಹ ದಾರಿಯನ್ನು ನಾವು ಕೇವಲ 1 ದಿನದಲ್ಲೇ ಕ್ರಮಿಸುವಂತಹ ಒಂದು ವ್ಯವಸ್ಥೆ ಈ ವಾಯು ಸಾರಿಗೆಯಲ್ಲಿ ಇರ್ತದೆ ಎನ್ನುವಂಥದ್ದು. ಹಾಗಾಗಿ ಅತಿ ವೇಗವಾಗಿ ನಾವು ಈ ಒಂದು ಸ್ಥಳವನ್ನು ತಲುಪಬಹುದಾಗಿರ್ತದೆ. ಇನ್ನು ಈಶಾನ್ಯದಂತಹ ಗುಡ್ಡಗಾಡು ಮತ್ತು ಅರಣ್ಯ ಪ್ರದೇಶಗಳಿಗೆ ಭೂ ಸಾರಿಗೆ ಕಷ್ಟವಾಗಿರ್ತವೆ, ಇಂತಹ ಸಂದರ್ಭದಲ್ಲಿ ವಾಯು ಸಾರಿಗೆ ಉಪಯುಕ್ತವಾಗಿರ್ತದೆ. ಇನ್ನು ವಿದೇಶಗಳಿಗೆ ಮಾಹಿತಿ ಮತ್ತು ಸರಕುಗಳ ವಿನಿಮಯಕ್ಕೂ ಕೂಡ ಇದು ಸುಲಭವಾದಂತಹ ಮಾರ್ಗ ಅನಿಸಿರ್ತದೆ. ಸ್ವತಂತ್ರ ಭಾರತದಲ್ಲಿ ವಿಮಾನಯಾನ ಯಾವಾಗ ಆರಂಭವಾಯಿತು? ಸ್ವತಂತ್ರ ಭಾರತದಲ್ಲಿರುವಂತಹ ಎಲ್ಲ ಖಾಸಗಿ ವಿಮಾನ ಸಂಸ್ಥೆಗಳನ್ನು ಒಗ್ಗೂಡಿಸುವ ಸಲುವಾಗಿ ಏನು ಮಾಡ್ತಾರೆ, 1950 ವಿಮಾನ ಸಾರಿಗೆ ವಿಚಾರಣೆ ಸಮಿತಿಯನ್ನು ನೇಮಕ ಮಾಡಲಾಗ್ತದೆ ಅನ್ನುವಂಥದ್ದು. ಇನ್ನು ಈ ಸಮಿತಿ ಏನು ಮಾಡ್ತು, ದೇಶದಲ್ಲಿರುವಂತಹ ಎಲ್ಲ ಖಾಸಗಿ ವಿಮಾನ ಸಂಸ್ಥೆಗಳನ್ನು ಒಗ್ಗೂಡಿಸಿ 4 ಸಂಸ್ಥೆಗಳ ಅಡಿಯಲ್ಲಿ ಏನು ಮಾಡ್ತು ಕಾರ್ಯನಿರ್ವಹಿಸುವಂತೆ ಮಾಡಬೇಕಂತ ಶಿಫಾರಸನ್ನು ಮಾಡ್ತದೆ ಈ ಸಮಿತಿ. ಇನ್ನು ಈ ಒಂದು ಶಿಫಾರಸಿನ ಅನ್ವಯ ಖಾಸಗಿ ಸಂಸ್ಥೆಗಳು ಒಪ್ಪದ ಕಾರಣ ಸರ್ಕಾರ ಏನು ಮಾಡ್ತದೆ, ಎಲ್ಲ ಖಾಸಗಿ ವಿಮಾನ ಸಂಸ್ಥೆಗಳನ್ನು 1953 ರಾಷ್ಟ್ರೀಕರಣಗೊಳಿಸ್ತದೆ. ಇವುಗಳ ನಿರ್ವಹಣೆಯನ್ನು 7 ಸಂಸ್ಥೆಗಳು ನಿರ್ವಹಿಸ್ತವೆ ಅನ್ನುವಂಥದ್ದು. ಆ 7 ಸಂಸ್ಥೆಗಳು ಅಂತಂದರೆ ಇಂಡಿಯನ್ ಏರ್ಲೈನ್ಸ್ ಅಂತಕ್ಕಂಥದ್ದು ಮತ್ತು ಏರ್ ಇಂಡಿಯಾ ಇಂಟರ್ನ್ಯಾಷನಲ್ ಕಾರ್ಪೊರೇಷನ್ ಅನ್ನುವಂಥದ್ದು. ಇಂಡಿಯನ್ ಏರ್ಲೈನ್ಸ್, ಇನ್ನು ಎರಡನೇದಾಗಿ ಏರ್ ಇಂಡಿಯಾ ಇಂಟರ್ನ್ಯಾಷನಲ್ ಕಾರ್ಪೊರೇಷನ್. ಇಂಡಿಯನ್ ಏರ್ಲೈನ್ಸ್ ಸ್ನೇಹಿತರೆ, ಇದು ದೇಶದ ಆಂತರಿಕ ಹಾಗೂ ನೆರೆ ರಾಷ್ಟ್ರಗಳಿಗೆ ವಾಯುಯಾನದ ಒಂದು ಸೌಲಭ್ಯವನ್ನು ಕಲ್ಪಿಸುವಂತಹ ಸಂಸ್ಥೆಯಾಗಿರ್ತದೆ. 1953 ಆಗಸ್ಟ್ 1 ಇದು ಆರಂಭವಾಗಿದ್ದು ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಕಂಡುಬರ್ತದೆ.
ಇನ್ನು ಪಾಕಿಸ್ತಾನ ನೇಪಾಳ ಭೂತಾನ್ ಬಾಂಗ್ಲಾದೇಶ ಶ್ರೀಲಂಕಾ ಅಫ್ಘಾನಿಸ್ತಾನಗಳಿಗೆ ಸಂಪರ್ಕವನ್ನು ಒದಗಿಸುವಂಥ ಒಂದು ವ್ಯವಸ್ಥೆ ಈ ಇಂಡಿಯನ್ ಏರ್ಲೈನ್ಸ್ ಕಲ್ಪಿಸ್ತಾ ಇದೆ. ಇನ್ನು ಈ ಸೇವೆಯನ್ನು ಮಾಲ್ಡೀವ್ಸ್ ಸಿಂಗಾಪುರ್ ಮತ್ತು ಥೈಲ್ಯಾಂಡ್ ದೇಶಗಳಿಗೂ ಕೂಡ ಇದು ಒದಗಿಸ್ತಾ ಇದೆ. ಇನ್ನು ವಿಮಾನಯಾನ ಸಚಿವಾಲಯದ ಅಡಿಯಲ್ಲಿ ಇದು ಕಾರ್ಯನಿರ್ವಹಿಸ್ತಾ ಇದ್ದು ಪ್ರಮುಖವಾದಂತಹ ಕೇಂದ್ರ ಮುಂಬೈನಲ್ಲಿ ಕಂಡುಬರ್ತದೆ. ಇನ್ನು ಏರ್ ಇಂಡಿಯಾ ಇಂಟರ್ನ್ಯಾಷನಲ್ ಕಾರ್ಪೊರೇಷನ್ ಅನ್ನುವಂಥದ್ದು ಇದು ಪ್ರಸ್ತುತವಾಗಿ ಏಷ್ಯಾದ 19ನೇ ವಾಯುಯಾನವಾಗಿದ್ದು ಭಾರತದಿಂದ ವಿದೇಶಗಳಿಗೆ ಸೇವೆಯನ್ನು ಒದಗಿಸ್ತಾ ಇದೆ ಅನ್ನುವಂಥದ್ದು. ಇದು ಜಗತ್ತಿನಾದ್ಯಂತ 24 ಸ್ಥಳಗಳಿಗೆ ತನ್ನ ವಾಯುಯಾನ ಸಂಪರ್ಕವನ್ನು ಸೇವೆಯನ್ನು ಒದಗಿಸುವಂತಹ ಸಂಸ್ಥೆಯಾಗಿದೆ. ಇದರ ಘೋಷವಾಕ್ಯ ಅಂತಂತಂದರೆ ಯುವರ್ ಪ್ಲೇಸ್ ಇನ್ ದ ಸ್ಕೈ ಅಂತಕ್ಕಂಥದ್ದು. ಯುವರ್ ಪ್ಲೇಸ್ ಇನ್ ದ ಸ್ಕೈ, ಇದರ ಕೇಂದ್ರ ಕಚೇರಿ ಮುಂಬೈಯಲ್ಲಿ ಕಂಡುಬರ್ತದೆ ಸ್ನೇಹಿತರೆ. ಇನ್ನು ಏರ್ ಇಂಡಿಯಾವನ್ನು JRD ಟಾಟಾರವರು ಏನು ಮಾಡಿದರು, 1937ರಲ್ಲಿ ಟಾಟಾ ಏರ್ಲೈನ್ಸ್ ಎಂಬಂತಹ ಹೆಸರಿನ ಅಡಿಯಲ್ಲಿ ಸ್ಥಾಪನೆ ಮಾಡಿರ್ತಾರೆ. ಟಾಟಾ ಏರ್ಲೈನ್ಸ್ ಅಂತ ಸ್ಥಾಪನೆ ಮಾಡಿರ್ತಾರೆ. ನಂತರ ಏನಾಗುತ್ತೆ, 1946ರಲ್ಲಿ 1946 ಜುಲೈ 29ರಂದು ಟಾಟಾ ಏರ್ಲೈನ್ಸನ್ನು ವಾಣಿಜ್ಯ ಉದ್ದೇಶಕ್ಕಾಗಿ ಬಳಸಿ ಅದರ ಹೆಸರನ್ನು ಏರ್ ಇಂಡಿಯಾ ಅಂತ ಮರುನಾಮಕರಣ ಮಾಡ್ತಾರೆ. ಇದರ ಪ್ರಮುಖ ಮಾರ್ಗಗಳು ಅಂತಂದರೆ ಭಾರತ, ಬ್ರಿಟನ್ ಮತ್ತು ಅಮೆರಿಕಕ್ಕೆ ಸಂಪರ್ಕವನ್ನು ಕಲ್ಪಿಸಿದೆ, ಭಾರತದಿಂದ ಜಪಾನ್ಗೆ, ಭಾರತ ಪೂರ್ವ ಆಫ್ರಿಕಾಗಳಿಗೆ ಸಂಪರ್ಕವನ್ನು ಕಲ್ಪಿಸಿದೆ, ಭಾರತ ಮತ್ತು ರಷ್ಯಾಗಳಿಗೆ. ಇನ್ನು ಇಂಡಿಯನ್ ಏರ್ಲೈನ್ಸ್ ಏನಿದೆಯಲ್ಲ ಅಧಿಕೃತವಾಗಿ ಏರ್ ಇಂಡಿಯಾಗೆ 2011ರಲ್ಲಿ ಇದು ವಿಲೀನಗೊಳ್ತು. 2011 ಫೆಬ್ರವರಿ 27ರಂದು ಏರ್ ಇಂಡಿಯಾ ಏನಿದೆಯಲ್ಲ ಇದರಲ್ಲಿ ವಿಲೀನಗೊಳ್ತದೆ. ಸ್ನೇಹಿತರೆ, SDFD ಬ್ಯಾಚ್ ಹೊಸ ಬ್ಯಾಚ್ ಸ್ಟಾರ್ಟ್ ಆಗಿದೆ. August 4ರಂದು ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್ಗೆ ಸಂಬಂಧಿಸಿದಂತೆ ನನ್ನ ಒಂದು ಕೋರ್ಸ್ ಕೂಡ ಸ್ಟಾರ್ಟ್ ಆಗಿರುವಂಥದ್ದು August 8ರಿಂದ ರಾತ್ರಿ 7 ಗಂಟೆಗೆ ಇರುತ್ತೆ. ಸ್ನೇಹಿತರೆ, ಸಂಪೂರ್ಣವಾಗಿ ಕನ್ನಡದ ವ್ಯಾಕರಣ ವಿಷಯ ಮತ್ತು ಪ್ರಶ್ನೋತ್ತರಗಳ ಚರ್ಚೆ ಅಂತಕ್ಕಂಥದ್ದು SDFD ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ಇಲ್ಲಿ ಲಭ್ಯವಾಗ್ತದೆ. ಇನ್ನು SDFD ಸಂಬಂಧಿಸಿದಂತೆ ಪೇಪರ್ ಸೆಕೆಂಡ್ ಬ್ಯಾಚ್ ಕೂಡ August 4ರಿಂದನೇ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಇನ್ನು KS ಫಿಲ್ಮ್ಸ್ ಮತ್ತು ಮೇನ್ಸ್ಗೆ ಸಂಬಂಧಿಸಿದಂತೆ ಇಂಗ್ಲೀಷ್ ಮೀಡಿಯಂ ಬ್ಯಾಚ್ ಆಗಿರುವಂಥದ್ದು Batch 10 ಆಗಿರ್ತದೆ, 6ನೇ ತಾರೀಕಿಗೆ ಸ್ಟಾರ್ಟ್ ಆಗಿದೆ. ಇನ್ನು ಕನ್ನಡ ಮೀಡಿಯಂ ಬ್ಯಾಚ್ 5ನೇ ತಾರೀಕಿಗೆ ಸ್ಟಾರ್ಟ್ ಆಗಿರುವಂಥದ್ದು. ಸ್ನೇಹಿತರೆ, ಸಂಪೂರ್ಣವಾಗಿ KS ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ ಸಂಬಂಧಿಸಿದಂಥ ಎಲ್ಲ ಮಾಹಿತಿಗಳನ್ನು ನೀವಿಲ್ಲಿ ಪಡಿತೀರಾ. ಇನ್ನು ಭಾರತ ವಿಮಾನ ನಿಲ್ದಾಣಗಳ ಪ್ರಾಧಿಕಾರ ಅಂತಕ್ಕಂಥದ್ದು, ಸ್ನೇಹಿತರೆ, ಭಾರತದ ವಿಮಾನ ನಿಲ್ದಾಣಗಳನ್ನು ನಿರ್ವಹಿಸುವಂತಹ ಉದ್ದೇಶದಿಂದ ಈ ಒಂದು ನಾಗರಿಕ ವಿಮಾನಯಾನ ಖಾತೆಯ ಅಡಿಯಲ್ಲಿ ಭಾರತದ ವಿಮಾನ ನಿಲ್ದಾಣ ಅಭಿವೃದ್ಧಿ ಪ್ರಾಧಿಕಾರವನ್ನು 1995ರ April 1ರಿಂದ ಸ್ಥಾಪನೆ ಮಾಡಲಾಗಿದೆ. ಇನ್ನು ಇದನ್ನು ರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಮತ್ತು ಭಾರತದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಎಂಬ ಎರಡು ಸಂಸ್ಥೆಗಳಲ್ಲಿ ಏನು ಮಾಡಿದರೆ ವಿಲೀನಗೊಳಿಸಿ ಭಾರತ ವಿಮಾನ ನಿಲ್ದಾಣ ಪ್ರಾಧಿಕಾರ ಅಂತ ಸ್ಥಾಪನೆ ಮಾಡಿದ್ದಾರೆ. ಭಾರತ ವಿಮಾನ ನಿಲ್ದಾಣ ಪ್ರಾಧಿಕಾರ ಅಂತ ಅದನ್ನು ಸ್ಥಾಪನೆ ಮಾಡಿದ್ದಾರೆ. ಸೊ ಇದು ಏನಂದರೆ ಸ್ನೇಹಿತರೆ, ಸಂಪೂರ್ಣ ಸರ್ಕಾರಿ ಸಂಸ್ಥೆ ಆಗಿದೆ. ಸರ್ಕಾರಿ ಸ್ವಾಮ್ಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂಥ ಒಂದು ಸಂಸ್ಥೆಯಾಗಿದ್ದು ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಕಂಡುಬರ್ತದೆ. ಇನ್ನು ಭಾರತದ ವಿಮಾನ ನಿಲ್ದಾಣ ಪ್ರಾಧಿಕಾರ 12 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಜೊತೆಗೆ 89 ಸ್ವದೇಶಿ ವಿಮಾನ ನಿಲ್ದಾಣಗಳನ್ನು 26 ಗಡಿ ಭದ್ರತಾ ವಿಮಾನ ನಿಲ್ದಾಣಗಳನ್ನು ಸೇರಿದಂತೆ ಒಟ್ಟಾರೆಯಾಗಿ 127 ವಿಮಾನ ನಿಲ್ದಾಣಗಳನ್ನು ಹೊಂದಿದ್ದು ಸೊ ಈ ಒಂದು ಅಭಿವೃದ್ಧಿ ಪ್ರಾಧಿಕಾರದಿಂದಲ 4 ದರ್ಜೆಗಳಲ್ಲಿ ವಿಂಗಡಿಸಲ್ಪಡ್ತದೆ. 4 ದರ್ಜೆಗಳಲ್ಲಿ ಯಾವ್ಯಾವುದು, ಮೊದಲದಾಗಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಅಂತಕ್ಕಂಥದ್ದು ಸೊ ದೇಶ ವಿದೇಶಗಳ ನಡುವೆ ಒಂದು ಸಂಪರ್ಕವನ್ನು ಕಲ್ಪಿಸುವಂಥ ಒಂದು ನಿಲ್ದಾಣಗಳಾಗಿರ್ತವೆ. ಇನ್ನು ದೇಶ ಪ್ರಧಾನ ವಿಮಾನ ನಿಲ್ದಾಣಗಳು ಅನ್ನುವಂಥದ್ದು ಅಂದರೆ ದೇಶದಲ್ಲಿ ಪ್ರಮುಖ ಸ್ಥಳಗಳಿಗೆ ಸಂಪರ್ಕವನ್ನು ಕಲ್ಪಿಸುವಂಥ ವಿಮಾನ ನಿಲ್ದಾಣ ಆಗಿರ್ತದೆ ಇದು. ಇನ್ನು ಮಧ್ಯಮ ದರ್ಜೆ ವಿಮಾನ ನಿಲ್ದಾಣಗಳು ಅನ್ನುವಂಥದ್ದು ಇದು ಕೂಡ ಸ್ವದೇಶಿ ವಿಮಾನ ನಿಲ್ದಾಣ ಆಗಿರ್ತದೆ. ಇನ್ನು ಕೆಳಹಂತದ ವಿಮಾನ ನಿಲ್ದಾಣ, ಈ ಥರ 4 ದರ್ಜೆಗಳಾಗಿ ಇದನ್ನು ವಿಂಗಡಣೆ ಮಾಡಿರ್ತಾರೆ. ಇನ್ನು ಉಡಾನ್ ಯೋಜನೆ ಸ್ನೇಹಿತರೆ, ಉಡಾನ್ ಅಂತಂದ್ರೆ ಏನು, ಉಡೇ ದೇಶ್ ಕಾ ಆಮ್ ನಾಗರಿಕ್ ಅಂತಕ್ಕಂಥ ಒಂದು ಯೋಜನೆಯನ್ನು ಭಾರತದ ಪ್ರಧಾನಿಗಳಾಗಿರುವಂತಹ ನರೇಂದ್ರ ಮೋದಿ ಅವರು ಏನು ಮಾಡ್ತಾರೆ, ಸೊ ಈ ಒಂದು ಯೋಜನೆಗೆ ಚಾಲನೆ ನೀಡಿದ್ರು. ಯಾವಾಗ ಅಂತಂದರೆ 2017ರ April 27ರಂದು ಈ ಒಂದು ಯೋಜನೆಗೆ ಹಿಮಾಚಲ್ ಪ್ರದೇಶದ ಶಿಮ್ಲಾ ಬಳಿಯ ಜುಬ್ಬರಟ್ಟಿ ವಿಮಾನ ನಿಲ್ದಾಣದಲ್ಲಿ ಚಾಲನೆ ನೀಡ್ತಾರೆ. ಈ ಒಂದು ಸಂದರ್ಭದಲ್ಲಿ 3 ಮಾರ್ಗಗಳಿಗೆ ವಿಮಾನ ಸೇವೆ ಆರಂಭಗೊಳ್ತು ಅಂತ ಹೇಳಿದ್ರೆ ಪ್ರತಿಯೊಬ್ಬ ನಾಗರಿಕ ಸಾಮಾನ್ಯ ನಾಗರಿಕನು ಕೂಡ ವಿಮಾನ ಪ್ರಯಾಣ ಮಾಡಲು ಸಹಕಾರಿಯಾಗುವಂತೆ ಈ ಒಂದು ಉಡಾನ್ ಯೋಜನೆಯನ್ನು ನರೇಂದ್ರ ಮೋದಿ ಅವರು ಚಾಲನೆ ಕೊಟ್ಟಿರ್ತಾರೆ ಅನ್ನುವಂಥದ್ದು. ಪ್ರಾದೇಶಿಕ ಸಂಪರ್ಕಿಸುವಿಕೆ ಅನ್ನುವಂಥದ್ದು ಅಂದರೆ ಪ್ರಾದೇಶಿಕ ವಾಯು ಸಾರಿಗೆ ಅಭಿವೃದ್ಧಿ ಉದ್ದೇಶದಿಂದ ರೂಪಿತವಾದ ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಇದಾಗಿರ್ತದೆ. 2016ರ June 15ರ ಒಂದು ನಾಗರಿಕ ವಿಮಾನಯಾನ ಇಲಾಖೆಯಿಂದ ಪ್ರಕಟಿತವಾದ ರಾಷ್ಟ್ರೀಯ ನಾಗರಿಕ ವಿಮಾನಯಾನ ನೀತಿಯ ಭಾಗವಾಗಿದೆ.
ವೇಳೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಾಂದೇಡ್ ಹೈದರಾಬಾದ್ ಮತ್ತು ಕಡಪ ಹೈದರಾಬಾದ್ ಸಂಪರ್ಕ ಕಲ್ಪಿಸುವಂತ ವಿಮಾನಯಾನ ಸೇವೆಗೂ ಕೂಡ ಹಸಿರು ನಿಶಾನೆಯನ್ನ ಇಲ್ಲಿ ತೋರಿಸಲಾಗಿದೆ ಅನ್ನುವಂಥದ್ದು ಸ್ನೇಹಿತರೆ. ಇನ್ನು ಕರ್ನಾಟಕದಲ್ಲಿ ಕಂಡುಬರುವಂತಹ ಪ್ರಮುಖ ವಿಮಾನ ನಿಲ್ದಾಣಗಳು ಅಂತಂದರೆ HIL ವಿಮಾನ ನಿಲ್ದಾಣ ಅಂತಕ್ಕಂಥದ್ದು ಇದು ಬೆಂಗಳೂರಿನಲ್ಲಿ ಕಂಡುಬರ್ತದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರಿನಲ್ಲಿ, ಜಕ್ಕೂರು ಏರ್ ಫೀಲ್ಡ್ ಅಂತಕ್ಕಂಥದ್ದು ಅದು ಕೂಡ ಬೆಂಗಳೂರಲ್ಲೇ ಕಂಡುಬರ್ತದೆ. ಇನ್ನು ಚಿಮಿನಿ ಹಿಲ್ಸ್ ಏರ್ ಫೋರ್ಸ್ ಸ್ಟೇಷನ್ ಅಂತಕ್ಕಂಥದ್ದು ಬೆಂಗಳೂರಿನಲ್ಲೇ ಕಂಡುಬರ್ತದೆ. ಜಾಲಹಳ್ಳಿ ಏರ್ ಫೋರ್ಸ್ ಸ್ಟೇಷನ್ ಇದು ಕೂಡ ಬೆಂಗಳೂರಿನಲ್ಲೇ ಕಂಡುಬರ್ತದೆ ಸ್ನೇಹಿತರೆ. ಇನ್ನು ನಂತರದಲ್ಲಿ ಬೆಳಗಾವಿ ವಿಮಾನ ನಿಲ್ದಾಣ ಬೆಳಗಾವಿಯಲ್ಲಿ, ಬಳ್ಳಾರಿ ವಿಮಾನ ನಿಲ್ದಾಣ ಬಳ್ಳಾರಿಯಲ್ಲಿ, ಬೀದರ್ನಲ್ಲೂ ಕೂಡ ಒಂದು ಏರ್ ಫೋರ್ಸ್ ಸ್ಟೇಷನ್ ಕಂಡುಬರ್ತದೆ, ಹಾಸನ ವಿಮಾನ ನಿಲ್ದಾಣ ಹಾಸನದಲ್ಲಿ. ಇನ್ನು ಹುಬ್ಬಳ್ಳಿ ಧಾರವಾಡ, ಹಾಂ ಹುಬ್ಬಳ್ಳಿ ಧಾರವಾಡಕ್ಕೆ ಸಂಬಂಧಿಸಿದಂತೆ ಹುಬ್ಬಳ್ಳಿ ವಿಮಾನ ನಿಲ್ದಾಣ ಹುಬ್ಬಳ್ಳಿಯಲ್ಲಿ ಕಂಡುಬರ್ತದೆ, ಧಾರವಾಡ ಜಿಲ್ಲೆಯಲ್ಲಿ ಇರುವಂಥದ್ದು. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಂಗಳೂರಿನಲ್ಲಿ ಕಂಡುಬರುವಂಥದ್ದು. ಸ್ನೇಹಿತರೆ, ನೀವು ಕೂಡ ಅನ್ಯಕಡೆಮಿಗೆ ಜಾಯ್ನ್ ಆಗ್ಬೋದು, ಟಾಪ್ ಎಜುಕೇಟರ್ಸ್ಗಳಿಂದ ಮಾಹಿತಿ ಪಡಿಬೋದಾಗಿರ್ತದೆ. ನನ್ನ ಒಂದು ಸ್ಪೆಷಲ್ ಕ್ಲಾಸ್ ಪ್ರತಿ ದಿವಸ 5:30ಕ್ಕಿರುತ್ತೆ ಸ್ನೇಹಿತರೆ, ರೆಗ್ಯುಲರ್ ಕ್ಲಾಸ್ 7 ಗಂಟೆಗಿರುತ್ತೆ. ಪ್ರಸ್ತುತವಾಗಿ ನಾನು ಕನ್ನಡಕ್ಕೆ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಿಸಿದಂತಹ ತರಗತಿಗಳನ್ನು ತೆಗೆದುಕೊಳ್ತಿದ್ದೀನಿ. FDSRAಗೆ ಮುಖ್ಯವಾಗಿರುವಂತಹ ಪಾಠಗಳು ಇಲ್ಲಿರ್ತವೆ, ನೀವು ಕೂಡ ಜಾಯ್ನ್ ಆಗಿ ನೋಡ್ಕೋಬೋದಾಗಿರ್ತದೆ. ಇನ್ನು ಅನ್ಅಕಾಡೆಮಿ ನೀವು ಜಾಯ್ನ್ ಆಗೋದ್ರಿಂದ ಸೊ ಮನೇಲಿ ಇದ್ದುಕೊಂಡು ಕೋಚಿಂಗನ್ನು ಪಡೀಬಹುದಾಗಿರ್ತದೆ, ಎಲ್ಲ ಕೋರ್ಸಸ್ಗಳನ್ನು ನೋಡಬಹುದು, ಟಾಪ್ ಎಜುಕೇಟರ್ಸ್ಗಳಿಂದ ಮಾಹಿತಿ ಪಡಿಬಹುದು. ಓಕೆನಾ, ಸೊ ಎಲ್ಲ ಒಂದು ಸಿಲೆಬಸ್ ಕವರ್ ಆಗುವಂತಹ ಮಾಹಿತಿ ನಿಮಗೆ ಇಲ್ಲಿ ಲಭ್ಯವಾಗಿರ್ತದೆ, ನಿಮ್ಮ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡಲಾಗ್ತದೆ ಅನ್ನೋದು. ಸ್ಟಡಿ ಮಟೀರಿಯಲ್ ಕೂಡ ನಿಮಗೆ ಲಭ್ಯವಾಗ್ತದೆ, ಸೊ ಆನ್ಸರ್ನ ನೀಡಲಿಕ್ಕೆ ಕೂಡ ನಿಮಗೆ ಎಲ್ಲ ಮಾಹಿತಿ ಕೂಡ ಲಭ್ಯವಿರ್ತದೆ. ಓಕೆನಾ, ಇನ್ನು ಎಲ್ಲ ಒಂದು ಗೈಡೆನ್ಸನ್ನು ನೀವು ಪಡ್ಕೊತೀರಿ, ಲೈವ್ ಟೆಸ್ಟ್ಗಳು ಕೂಡ ನಿಮಗೆ ಸಿಗ್ತವೆ, ಎಲ್ಲವೂ ಕೂಡ ನಿಮಗೆ ಇಲ್ಲೇ ಲಭ್ಯ, ಅದು ಕೂಡ ಒಂದೇ ವೇದಿಕೆಯಲ್ಲಿ ಸ್ನೇಹಿತರೆ. ಹಾಗಾಗಿ ನೀವು ಕೂಡ ಅನ್ಅಕಾಡೆಮಿಗೆ ಜಾಯ್ನ್ ಆಗಬಹುದು. ಸೊ ಇಲ್ಲಿ ಅನ್ಅಕಾಡೆಮಿ ನೀವು ನೋಡಬಹುದು, 5,600 ರುಪೀಸ್ ಅನ್ನೋದು 6 ಮಂತ್ಸ್ಗೆ, 1 ಇಯರ್ಗೆ 7,000, 2 ಇಯರ್ಗೆ 8,400 ಇರುವಂಥದ್ದು. ಸೊ ಹೆಚ್ಚು ಜಾಯ್ನ್ ಆಗಬೇಕು, ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಗೆಟ್ ಸಬ್ಸ್ಕ್ರಿಪ್ಷನ್ ಒತ್ತಿ. ಓಕೆನಾ, ಈ ಥರ ಪೇಜ್ ಓಪನ್ ಆಗುತ್ತೆ, ಇಲ್ಲಿ ನಿಮಗೆ ಯಾವ ಸಬ್ಸ್ಕ್ರಿಪ್ಷನ್ ಬೇಕೋ ಅದನ್ನು ಚೂಸ್ ಮಾಡಿ. 1 ತಿಂಗಳದಾಗಿರ್ಬೋದು, 3 ತಿಂಗಳು, 6 ತಿಂಗಳು, 1 ವರ್ಷ, 2 ವರ್ಷ ಇದೆ. ಸೊ 1 ಇಯರ್ ಬೆಸ್ಟ್ ಅಂತ ಹೇಳ್ತೀವಿ, 1 ಇಯರ್ ಬೆಸ್ಟ್ ಅಂತಿದೆ. ಸೊ ಅಥವಾ ನೀವು 6 ಮಂತ್ ಬೇಕಾದರೂ ಕೂಡ ಯೂಸ್ ಮಾಡ್ಬೋದು, ಇಟ್ಸ್ ಯುವರ್ ಚಾಯ್ಸ್. ಚೂಸ್ ಮಾಡಿ ಕಂಟಿನ್ಯೂ ಬಟನ್ ಓದ್ಕೊಳ್ಳಿ, ಎಂಟರ್ ರೆಫರಲ್ ಕೋಡ್ ಅನ್ನುವಲ್ಲಿ ಏನು ಮಾಡಿ, ರಮೇಶ್ ಲೈವ್ ಅಂತ ಹಾಕ್ಕೊಳ್ಳಿ, RAMESHLIVE, ರಮೇಶ್ ಲೈವ್ ಹಾಕ್ಕೊಂಡು ಅಪ್ಲೈ ಬಟನ್ ಪ್ರೆಸ್ ಮಾಡಿ ಸ್ನೇಹಿತರೆ, 10% ಡಿಸ್ಕೌಂಟ್ ಆಗುತ್ತೆ. ನಿಮ್ಮ ಕ್ರೆಡಿಟ್ ಪಾಯಿಂಟ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಳಿ, ಅಪ್ಲೈ ಅಂತ ಮಾಡ್ಕೊಳ್ಳಿ, ಇನ್ನಷ್ಟು ಡಿಸ್ಕೌಂಟ್ ಆಗುತ್ತೆ. ನಂತರ ಪ್ರೊಸೀಡ್ ಟು ಪೇಮೆಂಟ್ ಅನ್ನೋ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ EMI ಆಪ್ಷನ್ ಲಭ್ಯವಿದೆ ಸ್ನೇಹಿತರೆ, EMI ಆಪ್ಷನ್ ಲಭ್ಯವಿರುವಂಥದ್ದು. ನಿಮ್ಮ ಹತ್ರ ಏನಾದರೂ HDFC ಡೆಬಿಟ್ ಕಾರ್ಡ್ ಇತ್ತು ಅಥವಾ ಈ ಕೆಳಗಿನ ಯಾವುದಾದ್ರೂ ಒಂದು ಕ್ರೆಡಿಟ್ ಕಾರ್ಡ್ ಇತ್ತು ಅಂತಂದರೆ ಇಲ್ಲಿ ಇರುವಂಥ EMI ಆಪ್ಷನ್ಗಳ ಮೂಲಕ ನೀವು ಜಾಯ್ನ್ ಹಾಕ್ಬೋದು. ಇಲ್ಲ, ಬಜಾಜ್ ಫಿನ್ಸರ್ವ್ ಅಂತ ಆ್ಯಪ್ ಇದೆ, ಬಜಾಜ್ ಫಿನ್ಸರ್ವ್ ಅಂತಹ ಆ್ಯಪ್ ಇದೆ, ಆ ಆ್ಯಪ್ ಮೂಲಕನೂ ಕೂಡ ನೀವು EMI ಮೂಲಕ ಜಾಯ್ನ್ ಆಗ್ಬೋದು, ಅಥವಾ ಫುಲ್ ಪೇಮೆಂಟ್ ಮಾಡಿ ಕೂಡ ಜಾಯ್ನ್ ಆಗ್ಬೋದು. ಸೊ ಜಾಯ್ನ್ ಆದ್ರಿಂದ ಇಲ್ಲಿರುವಂತಹ 40+ ಎಜುಕೇಟರ್ಸ್ಗಳ ಎಲ್ಲ ತರಗತಿಗಳನ್ನು ನೋಡುವಂಥ ಅವಕಾಶ ನಿಮ್ಗೆ ಇರ್ತದೆ ಸ್ನೇಹಿತರೆ. ಸೊ ಜಾಯ್ನ್ ಆಗಿ ಇದರ ಉಪಯೋಗನ ಪಡ್ಕೊಳ್ಳಿ. ಏನಾದರೂ ಡೌಟ್ಸ್ಗಳಿತ್ತು ಅಂದರೆ 7019820870 ಈ ಒಂದು ವಾಟ್ಸಪ್ಗೆ ಮೆಸೇಜ್ ಮಾಡಿ ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಬನ್ನಿ ಸ್ನೇಹಿತರೆ, ಮುಂದಿನದಾಗಿ ಭಾರತದ ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಅಂತಕ್ಕಂಥದ್ದು. ಸೊ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತಕ್ಕಂಥದ್ದು ನವದೆಹಲಿಯಲ್ಲಿ ಕಂಡುಬರ್ತದೆ. ಇನ್ನು ರಜಾನ್ಸಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪಂಜಾಬ್ನ ಅಮೃತಸರ್ನಲ್ಲಿ ಕಂಡುಬರ್ತದೆ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತಕ್ಕಂಥದ್ದು ಗುಜರಾತ್ನ ಅಹಮದಾಬಾದ್ನಲ್ಲಿ ಕಂಡುಬರುವಂಥದ್ದು ಸ್ನೇಹಿತರೆ. ಅದೇ ರೀತಿಯಾಗಿ ಸಹಾರಾ ಅಥವಾ ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕೂಡ ಕರೀತಾರೆ, ಇದು ಮಹಾರಾಷ್ಟ್ರದ ಮುಂಬೈನಲ್ಲಿ ಕಂಡುಬರ್ತದೆ. ಇನ್ನು ದೋಬಲಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತಕ್ಕಂಥದ್ದು ಗೋವಾ ಪಣಜಿಯಲ್ಲಿ ಕಂಡುಬರ್ತದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅನ್ನುವಂಥದ್ದು ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿ ಕಂಡುಬರ್ತದೆ. ಇನ್ನು ಕೊಚ್ಚಿನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೇರಳದ ಕೊಚ್ಚಿನ್ನಲ್ಲಿ ಕಂಡುಬರುವಂಥದ್ದು. ಇನ್ನು ತಿರುವನಂತಪುರಂದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದು ಕೂಡ ಕೇರಳದ ತಿರುವನಂತಪುರಂನಲ್ಲಿ ಕಂಡುಬರ್ತದೆ ಸ್ನೇಹಿತರೆ. ನಂತರದಲ್ಲಿ ಸ್ನೇಹಿತರೆ, ಮೀನಾಂಬಕಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತಕ್ಕಂಥದ್ದು ತಮಿಳುನಾಡಿನ ಚೆನ್ನೈನಲ್ಲಿ ಕಂಡುಬರ್ತದೆ. ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೈದರಾಬಾದ್ನಲ್ಲಿ ಕಂಡುಬರುತ್ತದೆ, ತೆಲಂಗಾಣ ರಾಜ್ಯದ ಹೈದರಾಬಾದ್. ಇನ್ನು ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಕಂಡುಬರ್ತದೆ. ಗೋಪಿನಾಥ್ ಬಾಡೋಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತಕ್ಕಂಥದ್ದು ಅಸ್ಸಾಂನ ಗೌಹಾತಿಯಲ್ಲಿ ಕಂಡುಬರ್ತದೆ. ಇನ್ನು ಚೌಧರಿ ಚರಣ್ ಸಿಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಕಂಡುಬರ್ತದೆ ಸ್ನೇಹಿತರೆ.
ನಂತರದಲ್ಲಿ ಸ್ನೇಹಿತರೆ ಬಿಜು ಪಟ್ನಾಯಕ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಒರಿಸ್ಸಾದ ಭುವನೇಶ್ವರದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಂತಕ್ಕಂಥದ್ದು ಮಹಾರಾಷ್ಟ್ರದ ನಾಗ್ಪುರ್ನಲ್ಲಿ ಜಯಪ್ರಕಾಶ್ ನಾರಾಯಣ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬಿಹಾರದ ಪಾಟ್ನಾದಲ್ಲಿ ಇನ್ನು ಶೈಕುಲ್ ಆಲಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಂತಕ್ಕಂಥದ್ದು ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಕಂಡುಬರುತ್ತೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಂತಕ್ಕಂಥದ್ದು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಕಂಡುಬರ್ತದೆ ಸ್ನೇಹಿತರೆ ನಂತರದಲ್ಲಿ ವೀರ್ ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಕಂಡುಬರುತ್ತದೆ ಅಂಡಮಾನ್ ನಿಕೋಬಾರ್ದ ಒಂದು ರಾಜಧಾನಿಯಾಗಿರುವಂಥ ಪೋರ್ಟ್ ಬ್ಲೇರ್ನಲ್ಲಿ ಕಂಡುಬರ್ತದೆ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತಕ್ಕಂಥದ್ದು ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಕಂಡುಬರ್ತದೆ ಬಿರ್ಸಾ ಮುಂಡಾ ವಿಮಾನ ನಿಲ್ದಾಣ ಅಂತಕ್ಕಂಥದ್ದು ಜಾರ್ಖಂಡ್ನ ರಾಂಚಿಯಲ್ಲಿ ರಾಜಭೋಜ ವಿಮಾನ ನಿಲ್ದಾಣ ಸ್ನೇಹಿತರೆ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಪಾಕ್ಯಾಂಗೋ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತಕ್ಕಂಥದ್ದು ಸಿಕ್ಕಿಂನ ಪಾಕ್ಯಾಂಗೋನಲ್ಲಿ ಕಂಡುಬರ್ತದೆ ಇನ್ನು ಸ್ನೇಹಿತರೆ ಭಾರತದ ವಿಮಾನ ನಿಲ್ದಾಣಗಳ ವಿಶೇಷತೆ ಅಂತಕ್ಕಂಥದ್ದು ಸೊ ಕೊಚ್ಚಿ ವಿಮಾನ ನಿಲ್ದಾಣ ಏನಿದೆಲ್ಲ ಸಂಪೂರ್ಣವಾಗಿ ಇದು ಸೌರ ವಿದ್ಯುತ್ತಿನಿಂದ ಸೌರ ವಿದ್ಯುತ್ತನ್ನು ಬಳಕೆ ಮಾಡಿಕೊಂಡು ಚಲಾವಣೆ ಆಗ್ತಿರುವಂಥ ವಿಮಾನ ನಿಲ್ದಾಣ ಆಗಿರ್ತದೆ ಸೊ ಯು ಎನ್ ಪಿ ನೀಡುವಂತಹ ಒಂದು 2018 ಚಾಂಪಿಯನ್ ಆಫ್ ಅರ್ತ್ ಪ್ರಶಸ್ತಿಯನ್ನು ಕೂಡ ಈ ವಿಮಾನ ನಿಲ್ದಾಣ ಪಡ್ಕೊಂಡಿದೆ ಇನ್ನು ಹಸಿರು ವಿಮಾನ ನಿಲ್ದಾಣ ಅಥವಾ ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ಅಂತ ಕರಿತೀವಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೇವನಹಳ್ಳಿಯಲ್ಲಿ ಇರುವಂಥದ್ದು ಇದು ಹಸಿರು ವಿಮಾನ ನಿಲ್ದಾಣ ಅಂತಾನ ಇದು ಹೆಸರನ್ನು ಪಡ್ಕೊಂಡಿರುವಂಥದ್ದು ನಂತರದಲ್ಲಿ ಸ್ನೇಹಿತರೆ ದೆಹಲಿಯಲ್ಲಿ ಕಂಡುಬರುವಂತಹ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಿದೆಲ್ಲ ಇದು ದೇಶದ ಅತಿ ದೊಡ್ಡ ವಿಮಾನ ನಿಲ್ದಾಣವಾಗಿದ್ದು ಇದು ದೇಶದ ಅತಿ ಹೆಚ್ಚು ಫ್ಲೈಟ್ ಟ್ರಾಫಿಕ್ ಹೊಂದಿರುವಂತಹ ಮತ್ತು ಅತಿ ಹೆಚ್ಚು ಕಾರ್ಯನಿರತವಾಗಿರುವಂತಹ ಒಂದು ವಿಮಾನ ನಿಲ್ದಾಣ ಆಗಿರ್ತದೆ ಅತಿ ಬ್ಯುಸಿಯೆಸ್ಟ್ ಏರ್ಪೋರ್ಟ್ ಅಂತ ದೆಹಲಿ ವಿಮಾನ ನಿಲ್ದಾಣವನ್ನು ನಾವು ಕರಿತೀವಿ ಇನ್ನು ಛತ್ತೀಸ್ಗಢದ ರಾಯ್ಪುರದಲ್ಲಿರುವಂತಹ ವಿಮಾನ ನಿಲ್ದಾಣ ಏನಿದೆಲ್ಲ ವಿವೇಕಾನಂದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿರ್ತದೆ ಅನ್ನುವಂಥದ್ದು ಇನ್ನು ಹೈದರಾಬಾದ್ ತೆಲಂಗಾಣದ ಹೈದರಾಬಾದ್ನಲ್ಲಿ ಕಂಡುಬರುವಂಥ ವಿಮಾನ ನಿಲ್ದಾಣ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿದ್ದು ಮೊದಲ ಇ ಬೋರ್ಡಿಂಗ್ ಸೇವೆ ಒದಗಿಸಿದ ವಿಮಾನ ನಿಲ್ದಾಣ ಇದಾಗಿರ್ತದೆ ಇನ್ನು ಸುಭಾಷ್ ಚಂದ್ರ ಬೋಸ್ ವಿಮಾನ ನಿಲ್ದಾಣ ಎನ್ನುವಂಥದ್ದು ಕೋಲ್ಕತ್ತಾದಲ್ಲಿ ಕಂಡುಬರ್ತದೆ ಇದನ್ನು ಡಮ್ಡಮ್ ವಿಮಾನ ನಿಲ್ದಾಣ ಅಂತ ಕೂಡ ಕರೀತಾರೆ ಇನ್ನು ಚೆನ್ನೈ ವಿಮಾನ ನಿಲ್ದಾಣ ಅಂತಕ್ಕಂಥದ್ದು ಇದನ್ನು ಅಣ್ಣಾದೊರೈ ವಿಮಾನ ನಿಲ್ದಾಣ ಅಂತ ಕೂಡ ಕರೀತಾರೆ ಸ್ನೇಹಿತರೆ ಇನ್ನು ತಿರುವನಂತಪುರಂ ವಿಮಾನ ನಿಲ್ದಾಣ ಅಂತಕ್ಕಂಥದ್ದು ಸೊ ನಾನ್ ಮೆಟ್ರೋ ಸಿಟಿಯಲ್ಲಿ ನಿರ್ಮಾಣ ಮಾಡಿದಂತಹ ಮೊಟ್ಟ ಮೊದಲ ವಿಮಾನ ನಿಲ್ದಾಣ ಈ ಒಂದು ತಿರುವನಂತಪುರಂನಲ್ಲಿ ಕಂಡುಬರುವಂಥ ವಿಮಾನ ನಿಲ್ದಾಣ ಆಗಿರ್ತದೆ ಇನ್ನು ಪ್ರಪಂಚದಲ್ಲಿ ಮೊಟ್ಟ ಮೊದಲ ವಿಮಾನ ಸಾರಿಗೆ ಅಂತಂದರೆ ಅಮೆರಿಕ ಮೂಲದ ರೈಟ್ ಸಹೋದರರಾದಂತಹ ಅರಿವೆಲ್ ರೈಟ್ ಮತ್ತು ವಿಲ್ಬರ್ ರೈಟ್ ಈ ಇಬ್ಬರು ಸಹೋದರರು ಏನು ಮಾಡ್ತಾರೆ 1903 ಏನು ಮಾಡ್ತಾರೆ ಮೊಟ್ಟ ಮೊದಲ ಬಾರಿಗೆ ವಿಮಾನವನ್ನು ಕಂಡಿಡಿತಾರೆ ಅನ್ನುವಂಥದ್ದು ಸೊ ಈ ಮೂಲಕ ವಿಮಾನ ಸಾರಿಗೆಯ ಅಮೆರಿಕದ ಕಿಟ್ಟಿ ಹವಾಕ್ ಸ್ಥಳದಿಂದ ಉತ್ತರ ಕೊರೊಲಿನಾದವರೆಗೆ 6.4 ಕಿಲೋಮೀಟರ್ ದೂರ ವಿಮಾನ ಹಾರಾಟವನ್ನು ನಡೆಸಲಾಯಿತು ಇದು ಪ್ರಪಂಚದ ಮೊಟ್ಟ ಮೊದಲ ವಿಮಾನ ಹಾರಾಟ ಅಂತ ಹೇಳ್ತೀವಿ ಯಾವಾಗ 1903 ಡಿಸೆಂಬರ್ 17 ಸ್ನೇಹಿತರೆ ಭಾರತದಲ್ಲಿ ಏರ್ ಶೋಗಳನ್ನು ಕೂಡ ಮಾಡಲಾಗ್ತದೆ ಅನ್ನುವಂಥದ್ದು 1996 ಪ್ರತಿ 7 ವರ್ಷಗಳಿಗೊಮ್ಮೆ ಏನು ಮಾಡ್ತಿದ್ರೆ ಬೆಂಗಳೂರಿನಲ್ಲಿ ಒಂದು ಏರ್ ಶೋ ನಡೀತದೆ ಬೆಂಗಳೂರಿನ ಬಳಿಯ ಯಲಹಂಕದ ವಾಯು ನೆಲೆಯಲ್ಲಿ ಏರ್ ಇಂಡಿಯಾ ವೈಮಾನಿಕ ಪ್ರದರ್ಶನವನ್ನು ನಡೆಸಲಾಗ್ತದೆ ಅನ್ನುವಂಥದ್ದು ಈ ಒಂದು ಪ್ರದರ್ಶನವನ್ನು 1996 ರಕ್ಷಣಾ ಸಚಿವರಾದ ಜಾರ್ಜ್ ಫರ್ನಾಂಡಿಸ್ ಅವರು ಜಾರಿಗೊಳಿಸಿದ್ರು ಇತ್ತೀಚೆಗೆ 2019 12ನೇ ಆವೃತ್ತಿಯ ಏರ್ ಶೋವನ್ನು ರನ್ವೇ ಟು ಅ ಬಿಲಿಯನ್ ಅಪಾರ್ಚುನಿಟೀಸ್ ಎಂಬ ಧ್ಯೇಯವಾಕ್ಯದ ಅಡಿಯಲ್ಲಿ ನಡೆಸಲಾಗಿತ್ತು ರನ್ವೇ ಟು ಅ ಬಿಲಿಯನ್ ಅಪಾರ್ಚುನಿಟೀಸ್ ಎಂತಕ್ಕಂಥ ಧ್ಯೇಯವಾಕ್ಯದ ಅಡಿಯಲ್ಲಿ ಎಸ್ ಸ್ನೇಹಿತರೆ ಇದಿಷ್ಟ ಆಗಿತ್ತು ಈ ಒಂದು ಮಾಹಿತಿ ಎಲ್ಲ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಮುಂದಿನ ಒಂದು ಭಾಗದಲ್ಲಿ ಮುಂದಿನ ಫ್ಯಾಕ್ಟ್ಸ್ ಫ್ರೈಡೆಯಲ್ಲಿ ಇನ್ನಷ್ಟು ವಿಷಯಗಳನ್ನು ನಿಮಗೋಸ್ಕರ ನಾನು ತರ್ತೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇನ್ನು ನೀವು ಕೂಡ ಅನ್ಅಕಾಡೆಮಿಗೆ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ರಿ ಅಂತಂದರೆ ರಮೇಶ್ ಲೈವ್ ಅನ್ನೋಂಥ ರೆಫರ್ ಕೋಡನ್ನು ಬಳಸಿ ಸ್ನೇಹಿತರೆ RMESH LIVE ರೆಫರ್ ಕೋಡನ್ನು ಬಳಸಿ ನಿಮ್ಗೆ ಕೂಡ 10% ಡಿಸ್ಕೌಂಟ್ ಸಿಗುತ್ತೆ ಅಂತಕ್ಕಂಥದ್ದು ಇನ್ನು ಜೊತೆಗೆ ನನ್ನ ಒಂದು ವಾಟ್ಸಪ್ ನಂಬರ್ 7019820870 ಆಗಿರ್ತದೆ 8208700 ಆಗಿರ್ತದೆ ನೀವು ಕೂಡ ಅನ್ಅಕಾಡೆಮಿಗೆ ಜಾಯ್ನ್ ಆಗ್ಬೋದು ಏನಾದರೂ ಡೌಟ್ಸ್ ಇದ್ದರೆ ವಾಟ್ಸಪ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು